1974 ಮಾರ್ಚ್ 26 ಚಿಪ್ಕೋ ಚಳುವಳಿ ಪ್ರಾರಂಭವಾಯಿತು. ಅಲ್ಲಿನ ಅರಣ್ಯಗಳನ್ನು ರಕ್ಷಿಸಲು ಉತ್ತರಾಖಂಡದ ಜನರು ಈ ಆಂದೋಲನವನ್ನು 1970 ಪ್ರಾರಂಭಿಸಿದರು. ಚಿಪ್ಕೋ ಚಳುವಳಿಯ ಪಿತಾಮಹ ಸುಂದರ್ಲಾಲ್ ಬಹುಗುಣ. ಪ್ರಪಂಚದಾದ್ಯಂತ ಅವರನ್ನು ವೃಕ್ಷ ಮಿತ್ರ ಎಂದು ಕರೆಯುತ್ತಾರೆ. ಸುಂದರ್ಲಾಲ್ ಬಹುಗುಣ ಅವರ ಪ್ರಯತ್ನದಿಂದಾಗಿ ಚಿಪ್ಕೋ ಚಳುವಳಿ ವಿಶ್ವಾದ್ಯಂತ ಮನ್ನಣೆ ಗಳಿಸಿತು. ಈ ಚಳುವಳಿಯ ಮೂಲ ಕೇಂದ್ರ ಚಮೋಲಿ ಜಿಲ್ಲೆಯ ರೈನಿ ಗ್ರಾಮ. ಈ ಆಂದೋಲನದ ಅಡಿಯಲ್ಲಿ ಯಾರೂ ಮರಗಳನ್ನು ಕತ್ತರಿಸದಂತೆ ಜನರು ಮರಗಳನ್ನು ತಬ್ಬಿಕೊಂಡರು. ಈ ಅಪ್ಪುಗೆ ಮರಗಳು ಮತ್ತು ಮನುಷ್ಯರ ನಡುವಿನ ಪ್ರೀತಿಯ ಸಂಕೇತವಾಯಿತು ಮತ್ತು ಇದನ್ನು ಚಿಪ್ಕೋ ಎಂದು ಕರೆಯಲಾಯಿತು. 1974 ಮಾರ್ಚ್ 26 ಉತ್ತರಾಖಂಡದ ಚಮೋಲಿ ಜಿಲ್ಲೆಯಲ್ಲಿ ಒಬ್ಬ ಗುತ್ತಿಗೆದಾರನು 2,500 ಮರಗಳನ್ನು ಹರಾಜು ಮಾಡಿ ಆ ಮರಗಳನ್ನು ಕಡಿಯಲು ಕಾಡಿಗೆ ಕಾರ್ಮಿಕರನ್ನು ಕಳುಹಿಸಿದನು. ಆದರೆ ಅವರು ಕಾಡಿನೊಳಗೆ ಹೋಗುತ್ತಿದ್ದಂತೆಯೇ ಮರಗಳನ್ನು ಕಡಿಯದಂತೆ ತಡೆಯಲು ಆ ಮರಗಳಿಗೆ ಅಂಟಿ ನಿಂತುಕೊಂಡಿದ್ದ ರೈನಿ ಗ್ರಾಮದ ಮಹಿಳೆಯರನ್ನು ಕಂಡರು. ಮರಗಳನ್ನು ಕಡಿಯುವ ಮುನ್ನ ತಮ್ಮನ್ನು ಕಡಿಯಬೇಕು ಎಂದರು. ಅವರ ನಿರ್ಭಯತೆಯ ಪ್ರತಿಧ್ವನಿ ಭಾರತದಾದ್ಯಂತ ಕೇಳಿಬರುತ್ತಿತ್ತು. ಗೌರಾದೇವಿಯವರ ನೇತೃತ್ವದಲ್ಲಿ 27 ಮಹಿಳೆಯರು ತಮ್ಮ ಪ್ರಾಣದ ಬಗ್ಗೆ ಕಿಂಚಿತ್ತೂ ಕಾಳಜಿ ವಹಿಸದೆ ಚಿಪ್ಕೋ ಚಳುವಳಿ ಆರಂಭಿಸಿದರು. ಹೀಗೆ ಸ್ವತಂತ್ರ ಭಾರತದ ಮೊದಲ ಪರಿಸರ ಆಂದೋಲನ ಈ ದಿನ ಆರಂಭವಾಯಿತು. 1971 ಮಾರ್ಚ್ 26 ಪೂರ್ವ ಪಾಕಿಸ್ತಾನವನ್ನು ಶೇಖ್ ಮುಜೀಬ್ ಉರ್ ರೆಹಮಾನ್ ಅವರು ಸ್ವತಂತ್ರ ಬಾಂಗ್ಲಾದೇಶ ಎಂದು ಘೋಷಿಸಿದರು. ಅಂದಿನಿಂದ ಬಾಂಗ್ಲಾದೇಶ ತನ್ನ ಸ್ವಾತಂತ್ರ್ಯ ದಿನವನ್ನು ಮಾರ್ಚ್ 26 ಆಚರಿಸುತ್ತಿದೆ. 1971 ಡಿಸೆಂಬರ್ 16 ಪಾಕಿಸ್ತಾನದ ಸೇನೆಯು ಭಾರತಕ್ಕೆ ಶರಣಾಗುವುದರೊಂದಿಗೆ ಸ್ವತಂತ್ರ ದೇಶಕ್ಕಾಗಿ ಒತ್ತಾಯಿಸಿದ್ದ ಬಂಗಾಳಿ ಮಾತನಾಡುವ ಜನರ ಹೋರಾಟ ಕೊನೆಗೊಂಡಿತ್ತು. ಈ ಕಾರಣದಿಂದಾಗಿ ಬಾಂಗ್ಲಾದೇಶದಲ್ಲಿ ಡಿಸೆಂಬರ್ 16 ವಿಜಯ ದಿನವನ್ನಾಗಿ ಆಚರಿಸಲಾಗುತ್ತದೆ. ಭಾರತ ಮತ್ತು ಪಾಕಿಸ್ತಾನದ ವಿಭಜನೆಯ ನಂತರ ಪಾಕಿಸ್ತಾನವು 2 ಭಾಗಗಳನ್ನು ಹೊಂದಿತ್ತು. ಭಾರತದ ಪಶ್ಚಿಮದಲ್ಲಿ ಪಶ್ಚಿಮ ಪಾಕಿಸ್ತಾನ ಎಂದು ಕರೆಯಲ್ಪಡುವುದು ಒಂದು, ಮತ್ತು ಎರಡನೆಯದು ಭಾರತದ ಪೂರ್ವ ತುದಿಯಲ್ಲಿದ್ದ ಪೂರ್ವ ಪಾಕಿಸ್ತಾನ. ಪೂರ್ವ ಪಾಕಿಸ್ತಾನದ ಜನರು ಬಂಗಾಳಿ ಮಾತನಾಡುವವರಾಗಿದ್ದರೆ ಪಶ್ಚಿಮ ಪಾಕಿಸ್ತಾನದ ಜನರು ಉರ್ದು ಮಾತನಾಡುತ್ತಿದ್ದರು. ಪೂರ್ವ ಪಾಕಿಸ್ತಾನದ ಆಡಳಿತವನ್ನು ಪಶ್ಚಿಮ ಪಾಕಿಸ್ತಾನವು ನಿಯಂತ್ರಿಸುತ್ತಿತ್ತು. ಅಲ್ಲಿನ ಜನರು ರಾಷ್ಟ್ರಪತಿ, ಪ್ರಧಾನಿಯಿಂದ ಹಿಡಿದು ಸೇನೆಯವರೆಗೂ ಪ್ರಮುಖ ಸ್ಥಾನಗಳನ್ನು ಅಲಂಕರಿಸಿದ್ದರು. ಪೂರ್ವ ಪಾಕಿಸ್ತಾನವು ತನಗಾಗಿ ಪ್ರತ್ಯೇಕ ದೇಶವನ್ನು ಬಯಸಲು ಇದೇ ಕಾರಣವಾಗಿತ್ತು. ಶೇಖ್ ಮುಜೀಬ್ ಉರ್ ರೆಹಮಾನ್ ಅವರು ಪೂರ್ವ ಪಾಕಿಸ್ತಾನದ ಜನರ ನೇತೃತ್ವ ವಹಿಸಿದ್ದರು ಹಾಗೂ ಅವರನ್ನು ಬಾಂಗ್ಲಾದೇಶದ ಸ್ಥಾಪಕ ಎಂದು ಪರಿಗಣಿಸಲಾಯಿತು. 1979 ಮಾರ್ಚ್ 26 ಇಸ್ರೇಲ್ ಮತ್ತು ಈಜಿಪ್ಟ್ ನಡುವೆ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಈ ಒಪ್ಪಂದದೊಂದಿಗೆ 30 ನಡೆಯುತ್ತಿದ್ದ ಯುದ್ಧ ಕೊನೆಗೊಂಡಿತು. ಎರಡು ದೇಶಗಳ ನಡುವೆ ಅಮೆರಿಕ ಈ ಶಾಂತಿ ಒಪ್ಪಂದ ಮಾಡಿಸಿತ್ತು. ಅಮೆರಿಕ ಅಧ್ಯಕ್ಷ ಜಿಮ್ಮಿ ಕಾರ್ಟರ್ ಅವರ ಸಮ್ಮುಖದಲ್ಲಿ ಉಭಯ ದೇಶಗಳ ನಾಯಕರು ಪರಸ್ಪರ ಹಸ್ತಲಾಘವ ಮಾಡಿದರು. ಒಪ್ಪಂದದ ಸಮಯದಲ್ಲಿ ಈಜಿಪ್ಟ್ನ ಅಧ್ಯಕ್ಷರು ಅನ್ವರ್ ಅಲ್ ಸದಾತ್ ಮತ್ತು ಇಸ್ರೇಲ್ನ ಪ್ರಧಾನಮಂತ್ರಿ ಮೆನಾಚೆಮ್ ಬಿಗಿನ್ ಆಗಿದ್ದರು. ಆದಾಗ್ಯೂ 2023 ಅಕ್ಟೋಬರ್ 7 ಹಮಾಸ್ ಇಸ್ರೇಲ್ ಮೇಲೆ ಭಯೋತ್ಪಾದಕ ದಾಳಿ ಮಾಡಿದ ನಂತರ ಇಸ್ರೇಲ್ ಮತ್ತು ಈಜಿಪ್ಟ್ ನಡುವಿನ ಸಂಬಂಧಗಳಲ್ಲಿ ಉದ್ವಿಗ್ನತೆ ಉಂಟಾಗಿದೆ. 2000 ಮಾರ್ಚ್ 26 ವ್ಲಾಡಿಮಿರ್ ಪುಟಿನ್ ರಷ್ಯಾದ ಅಧ್ಯಕ್ಷರಾಗಿ ಆಯ್ಕೆಯಾದರು. 2024 ರಷ್ಯಾದಲ್ಲಿ ನಡೆದ ಚುನಾವಣೆಯಲ್ಲಿ ಪುಟಿನ್ ಸತತ 5ನೇ ಬಾರಿಗೆ ಗೆಲುವು ಸಾಧಿಸಿದ್ದಾರೆ. ಅವರು ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸುಮಾರು 88% ಮತಗಳನ್ನು ಗಳಿಸಿದರು.